ಮುಂದಿನ ಕ್ಷೇತ್ರ ಯಾವುದು ಅಂತ ನೋಡ್ತಾ ಹೋದ್ರೆ ಬೀದರ್ನ ಫೈನಲ್ ಲೆಕ್ಕ ಏನು, ಯಾರು ಗೆಲ್ತಾರೆ ಬೀದರ್ನಲ್ಲಿ, ಈ ಬಾರಿ ಬೀದರ್ನ ಸಿಂಹಾಸನ ಯಾರಿಗೆ ಒಲಿಯುತ್ತೆ, ಭಗವಂತ ಖೂಬಾಗೆ ಮತ್ತೆ ಒಲಿಯುತ್ತ ಅದೃಷ್ಟ, ಈ ಬಾರಿ ಈಶ್ವರ್ ಖಂಡ್ರೆ ಮ್ಯಾಜಿಕ್ ಮಾಡ್ತಾರಾ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಹೌದು, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕ್ಯಾಂಪೇನ್ ಇಲ್ಲಿ ವರ್ಕೌಟ್ ಆಗುತ್ತಾ, ಗೊತ್ತೇ ಇದೆ ನಿಮ್ಗೆ, ಇದೆಲ್ಲ ಹೋಗ್ಬಿಟ್ಟು ಕ್ಯಾಂಪೇನ್ ಅನ್ನ ಮಾಡಿದ್ರು, ಏನ್ ಹೇಳುತ್ತೆ ಹಾಗಾದ್ರೆ ಬೀದರ್ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್, ಮೋದಿ ಮತ್ತು ಸಿದ್ದರಾಮಯ್ಯನವರ ಕೈಯಲ್ಲಿರುವಂತ ರಿಪೋರ್ಟ್ ಅನ್ನ ನೋಡ್ತಾ ಇದ್ರಾ. ಮೊದಲೇದಾಗಿ ಮೋದಿ ಕೈಯಲ್ಲಿರುವಂತ ಫೈನಲ್ ಲೆಕ್ಕ ಯಾವ ರೀತಿ ಇದೆ, ಭಗವಂತ ಖೂಬಾ 53% ಅನ್ನ ಪಡ್ಕೊಳ್ತಾರೆ, ಈಶ್ವರ್ ಖಂಡ್ರೆ 47%, ಭಗವಂತ ಖೂಬಾ 6% ಪಡ್ಕೊಂಡು ಗೆಲುವಿನ ಕಡೆ ಮುಖ ಮಾಡ್ತಾರೆ ಅಂತ ಮೋದಿ ಕೈಯಲ್ಲಿರುವಂತ ಲೆಕ್ಕದ ಪ್ರಕಾರ ಹೇಳಲಾಗ್ತಿದೆ. ಜೊತೆಗೆ ಈಗ ಸಿದ್ದು ಕೈಯಲ್ಲಿರುವಂತ ಫೈನಲ್ ಲೆಕ್ಕವನ್ನ ಗಮನಿಸ್ತಾ ಇದ್ರ, ಇಲ್ಲಿ ಈಶ್ವರ್ ಖಂಡ್ರೆ ಅವರು 8% ನಲ್ಲಿ ಮುನ್ನಡೆ ಸಾಧಿಸ್ತಾರೆ, ಅಂದ್ರೆ 40,000 ಅಂತರದಲ್ಲಿ ಮುನ್ನಡೆಯನ್ನ ಸಾಧಿಸಬಹುದು ಅನ್ನೋದು ಸಿದ್ದು ಕೈಯಲ್ಲಿರುವಂತಹ ಲೆಕ್ಕ. ಇಲ್ಲೂ ಕೂಡ ಅವರವರ ಅಭ್ಯರ್ಥಿಯ ಪರವಾಗಿಯೇ ಈಗ ಇವರ ಕೈಗೆ ಸೇರಿರುವಂತ ರಿಪೋರ್ಟ್ ಇರುವಂತದ್ದು. ಭಗವಂತ ಖೂಬಾ 46% ಪಡ್ಕೊಳ್ತಾರೆ, ಈಶ್ವರ್ ಖಂಡ್ರೆ 54% ಅಲ್ಲಿ ಇಲ್ಲಿ ಗೆಲುವನ್ನ ಪಡ್ಕೊಳ್ತಾರೆ ಅನ್ನೋದು.